ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ತ್ರೇತಾಯುಗದಲ್ಲಿ ನಡೆದ ರಾಮಾಯಣದ ಕುರಿತು ಕಲಿಯುಗದಲ್ಲಿ ಹತ್ತು ಹಲವು ಸಿನಿಮಾಗಳು ಬಂದಿವೆ ಅದರಲ್ಲೂ ರಾಮಾನಂದ್ ಸಾಗರ್ ಅವರ ರಾಮಾಯಣ ಇವತ್ತು ಕೂಡ ಅನೇಕರ ಮನದಲ್ಲಿದೆ ಹೌದು ರಾಮಾಯಣದ ಕಥೆನ ಕೆಲವರು ಪೌರಾಣಿಕ ಸಿನಿಮಾದ ರೂಪದಲ್ಲಿ ತೆರೆ ಇನ್ನು ಕೆಲವರು ಆ ಕತೆಗೆ ಕಮರ್ಷಿಯಲ್ ಟಚ್ ಕೊಟ್ಟು ಸಿನಿಮಾದ ರೂಪದಲ್ಲಿ ತೆರೆ ತರ್ತಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿಂಗಮ್ ಅಗೇನ್ ಸಿನಿಮಾ ಹೌದು ಪೊಲೀಸ್ ಜನನ ಸಿನಿಮಾಗಳಿಂದಲೇ ಜಗದ್ವಿಖ್ಯಾತೆಯನ್ನು ಗಳಿಸಿದ ರೋಹಿತ್ ಶೆಟ್ಟಿ ತಮ್ಮ ಸಿಂಗಮ್ ಅಗೇನ್ ಸಿನಿಮಾದ ಟ್ರೈಲರನ್ನು ಬಿಡುಗಡೆ ಮಾಡಿದ್ದಾರೆ ರಾಮಾಯಣದ ಕಥೆಯನ್ನಾಧರಿಸಿದ ಚಿತ್ರವನ್ನು ಮಾಡುವ ಮೂಲಕ ಅನೇಕರನ್ನ ಅಚ್ಚರಿಗೆ ದುಡಿದ್ದಾರೆ ಅಜಯ್ ದೇವಗನ್ ಇಲ್ಲಿ ಆಧುನಿಕ ರಾಮನ ಪಾತ್ರವನ್ನು ನಿರ್ಮಿಸಿದ್ರೆ ಕರೀನಾ ಕಪೂರ್ ಸೀತೆಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಇನ್ನು ಕಲಿಯುಗದ ರಾವಣನ ಪತ್ರಕ್ಕೆ ಅರ್ಜುನ್ ಕಪೂರ್ ಜೀವ ತುಂಬುವ ಪ್ರಯತ್ನವನ್ನ ಮಾಡಿದ್ದಾರೆ ಅಲ್ಲಿ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಲಂಕೆಗೆ ಹರಿದಂತೆ ಇಲ್ಲಿ ಕರೀನಾ ಅವರನ್ನ ಅರ್ಜುನ್ ಕಪೂರ್ ಕಿಡ್ನಾಪ್ ಮಾಡಿಕೊಂಡು ಲಂಕೆಗೆ ಕರೆದೊಯ್ಯುತ್ತಾರೆ ಈ ರಾವಣನ ಕಪಿ ಮುಷ್ಟಿಯಿಂದ ಕರೀನಾ ಅವರನ್ನ ಕಾಪಾಡಲು ಅಜಯ ದೇವಗನ್ ಕಾಪಾಡುವುದೇ ಸಿನಿಮಾದ ಕತೆ ಈ ಆಧುನಿಕ ರಾಮಾಯಣದಲ್ಲಿ ಲಕ್ಷ್ಮಣ ಆಂಜನೇಯ ಜಟಾಯು ಪಾತ್ರಗಳನ್ನ ನೆನಪಿಸುವ ಪಾತ್ರಗಳು ಕೂಡ ಇವೆ ಈ ಪಾತ್ರಗಳನ್ನ ಅಕ್ಷಯ್ ಕುಮಾರ್ ರಣವೀರ್ ಸಿಂಗ್ ಮತ್ತು ಟೈಗರ್ ಶಾಫ್ ನಿರ್ವಹಿಸಿದ್ದಾರೆ ಈ ಮೂಲಕ ತಮ್ಮ ಸೂರ್ಯವಂಶಿ ಸಿಂಬ ಚಿತ್ರದ ಕಥೆಯ ಜೊತೆಗೆ ಸಿಂಗಮ್ ಆಗಿನ ಚಿತ್ರವನ್ನು ಕೂಡ ರೋಹಿ ಶೆಟ್ಟಿ ಲಿಂಕ್ ಮಾಡಿದ್ದಾರೆ ಪ್ರೇಕ್ಷಕರ ಕಣ್ಮುಂದೆ ಕಾಪ್ ಯೂನಿವರ್ಸ್ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಕೇವಲ ರಣವೀರ್ ಸಿಂಗ್ ಮಾತ್ರ ಅಲ್ಲ ಅವರ ಪತ್ನಿ ದೀಪಿಕಾ ಪಡುಕೋಣೆ ಕೂಡ ಇದ್ದಾರೆ ಲೇಡಿ ಸಿಂಗಮ್ ಆಗಿ ಅಬ್ಬರಿಸಿದ್ದಾರೆ ಇನ್ನು ಸಾಮಾನ್ಯವಾಗಿ ಸ್ಟಾರ್ಸ್ಗಳು ವಹಿಸದಂತೆ ರಿಸ್ಕಿ ಸಾಹಸಗಳನ್ನ ಮಾಡಲು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಆದರೆ ಇದಕ್ಕೆ ಅಪವಾದ ಎಂಬಂತೆ ಇರುವ ಅಜಿತ್ ಮತ್ತು ಅಕ್ಷಯ್ ಕುಮಾರ್ ವಯಸ್ಸು ಐವತ್ತು ದಾಟಿದ್ರು ಕೂಡ ಯುವಕರಂತೆ ಇಲ್ಲಿ ಸ್ಟಂಟ್ಗಳನ್ನ ಮಾಡಿದ್ದಾರೆ ಸದ್ಯ ಇವರ ಸ್ಟಂಟ್ಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಪಡ್ಡೆ ಐಕ್ಳ ಆಗುವಂತೆ ಮಾಡಿವೆ ಚಿತ್ರದುರ್ಗಕ್ಕೂ ಅದ್ಭುರಿತನ ಹಾಸು ಒಕ್ಕಿದೆ ಕಣ್ರಿ ಇದೊಂದು ಪಕ್ಕ ವೋಲ್ಟೇಜ್ ಆ್ಯಕ್ಷನ್ ಪ್ಯಾಕ್ ಇರುವ ಸಿನಿಮಾವೆಂದು ಟ್ರೈಲರ್ನಲ್ಲೇ ಗೊತ್ತಾಗುತ್ತೆ ಅಜಯ್ ದೇವಗನ್ ದೀಪಿಕಾ ಅವರ ಒಂದೊಂದು ಡೈಲಾಗ್ಸ್ ಹಾಗೂ ಆಕ್ಷನ್ ದೃಶ್ಯಗಳು ಅಮೋಘವಾಗಿ ಮೂಡಿ ಬಂದಿವೆ ನಿನ್ನ ಮುಂದೆ ನಿಂತಿರುವ ವ್ಯಕ್ತಿ ಮಹಾತ್ಮ ಗಾಂಧಿಯ ಆದರ್ಶವನ್ನು ಪಾಲಿಸ್ತಾನೆ ಆದರೆ ಪೂಜಿಸುವುದು ಛತ್ರಪತಿ ಶಿವಾಜಿಯನ್ನ ಎನ್ನುವ ಪವರ್ಫುಲ್ ಡೈಲಾಗ್ಸ್ ಪ್ರೇಕ್ಷಕರನ್ನ ಗಮನ ಸೆಳೆಯದಿದೆ ಅಜಯ್ ದೇವಗನ್ ಅಕ್ಷಯ್ ಕುಮಾರ್ ಮತ್ತು ರಣವೀರ್ ಸಿಂಗ್ ಬಾಜಿರಾವ್ ಸಿಂಗಮ್ ಆಗಿ ಕಮ್ ಬ್ಯಾಕ್ ಮಾಡಿದರೆ ಟ್ರೈಲರ್ನಲ್ಲಿ ವೀರ್ ಸೂರ್ಯವಂಶಿ ಮತ್ತು ಸಿಂಭದ ಜಲಾಕ್ ತೋರಿಸಲಾಗಿದೆ ಸಿಂಗಮ್ ಮಗೇನ್ ಸ್ವಾತಂತ್ರ್ಯ ದಿನಕ್ಕೆ ಬಿಡುಗಡೆ ಆಗಬೇಕಾಗಿತ್ತು ಆದರೆ ದೀಪಾವಳಿಗೆ ಮುಂದೂಡಲ್ಪಟ್ಟಿದ್ದು ಇದೇ ದಿನ ಕಾರ್ತಿಕ ಆರ್ಯನ್ ವಿದ್ಯಾಬಾಲ ನಟಿಸಿರುವ ಬುಲ್ ಬುಲೆಯ ತ್ರೀ ಸಿನಿಮಾ ಕೂಡ ರಿಲೀಸ್ ಆಗಲಿದ್ದು ಬಾಕ್ಸ್ ಆಫೀಸ್ ಓಟದಲ್ಲಿ ಯಾವ ಸಿನಿಮಾ ಜಾದ್ರು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ಇಿ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರು ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ